ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಾಯಿ ಶ್ವೇತಾ ವ್ಲಾಗ್ಸ್. ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ಪ್ರೀತಿಯಾ ಶ್ವೇತಾ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಕೂಡ ಆರೋಗ್ಯವಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಬಂದುಬಿಟ್ಟು ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಲೇಬೇಡಿ. ಬಿಕಾಸ್ ಇವತ್ತೊಂಥರ ಸ್ಪೆಷಲ್ ಡಿಸೈನ್ಸ್ನ ತೋರಿಸ್ತಾ ಇದ್ದೀನಿ. ಇವತ್ತಿನ ಥರ ತೋರಿಸಿರೋಂತಹ ಡಿಸೈನ್ಸು ನಾನು ಯಾವ ವೀಡಿಯೋದಲ್ಲೂ ಈಗಿನ ಹಿಂದೆ ಯಾವ ವೀಡಿಯೋದಲ್ಲೂ ನಾನು ತೋರಿಸಿಲ್ಲ. ಬಿಕಾಸ್ ಏನಪ್ಪ ಅಂತ ಸ್ಪೆಷಲ್ ಅಂದರೆ, ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು ನಾನು ಆಲ್ ಟೈಪ್ಸ್ ಆಫ್ ಬೀಡ್ಸ್ ಕಲೆಕ್ಷನ್ಸನ್ನು ತೋರಿಸ್ತಾ ಇದ್ದೀನಿ. ಬೀಡ್ಸ್ ಕಲೆಕ್ಷನ್ಸ್ ಅಂದರೆ ಹೌಳ, ಎಮರಾಲ್ಡ್, ಪರ್ಲು, ಬ್ಲೂ ಸಫೈರು, ಸ್ಟೋನ್ಗಳು ಮತ್ತು ರೂಬಿನಲ್ಲಿ, ಸೊ ಈ ಥರ ಎಲ್ಲ ರೀತಿಯ ಬೀಡ್ಸ್ ನೆಕ್ಲೇಸ್ ಕಲೆಕ್ಷನ್ಸನ್ನು ತೋರಿಸ್ತಾ ಇದ್ದೀನಿ. ತುಂಬ ಕಡಿಮೆ ಗ್ರಾಮ್ಸಿಂದ ಹೆವಿ ಗ್ರಾಮ್ಸ್ವರೆಗೂ ಕೂಡ ನಾನು ತೋರಿಸ್ತಾ ಇದ್ದೀನಿ. ಕಡಿಮೆ ಗ್ರಾಮ್ಸ್ ಅಂದರೆ 8 ಗ್ರಾಮ್ಸಿಂದ, ಜಾಸ್ತಿ ಗ್ರಾಮ್ಸ್ ಅಂದರೆ ಅಪ್ ಟು 31 ಗ್ರಾಮ್ಸ್ವರೆಗೂ ಕೂಡ ತೋರಿಸ್ತೀನಿ. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಹೈಲೈಟಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಒಂದೊಂದು ಕೂಡ ಯೂನಿಕ್ ಆಗಿರುವಂಥ ಕಲೆಕ್ಷನು, ಅಟ್ರಾಕ್ಟಿವ್ ಆಗಿರುವಂಥದ್ದು. ಆ್ಯಂಡ್ ಪ್ರೈಸ್ ಡೀಟೇಲ್ಸು ಯಾವ ಶಾಪು ಅಂತ ಕೂಡ ತಿಳಿಸಿಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟನ್ನು ಮಾಡಿ. ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಬಿಕಾಸ್ ಅವ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಫ್ರೆಂಡ್ಸ್, ಇವತ್ತಿನ ಫಸ್ಟ್ ಡಿಸೈನ್ ನೋಡ್ತಾ ಇದ್ದೀರಾ ಅಲ್ವಾ? ವಾವ್, ಇದು ನೋಡೋದಕ್ಕೇ ಎಷ್ಟು ಸಖತ್ತಾಗಿ ಅಟ್ರಾಕ್ಟಿವ್ ಆಗಿ ಒಂಥರ ಶೈನಿಂಗ್ ಆಗಿ ಕಾಣಿಸ್ತಾ ಇದೆ ನೋಡ್ತಾ ಇದ್ದೀರಾ ಅಲ್ವಾ? ಇದು ಗ್ರೀನ್ ಸ್ಟೋನು ಪ್ಲಸ್ ಅದಕ್ಕೆ ಪರ್ಲನ್ನು ಕಾಂಬಿನೇಷನಲ್ಲಿ ಮಾಡಿದ್ದಾರೆ. ಸಖತ್ತಾಗಿ ಇದೆ, ತುಂಬ ಗಟ್ಟಿಯಾಗಿರುವಂಥದ್ದು ಆ್ಯಂಡ್ ಬ್ರಾಡಾಗಿ ತುಂಬ ಗ್ರ್ಯಾಂಡಾಗೂ ಕೂಡ ಕಾಣಿಸುತ್ತೆ. ಆ್ಯಂಡ್ ಸಿಂಪಲಾಗೂ ಕೂಡ ಇದು ಎಲ್ಲದಕ್ಕೂ ಮ್ಯಾಚ್ ಆಗುವಂಥದ್ದು. ಆ್ಯಂಡ್ ಫ್ರೆಂಡ್ಸ್, ಇದು ಬಂದುಬಿಟ್ಟು 31 ಗ್ರಾಮ್ಸ್ ಇದೆ, ಓಕೆನಾ? 31 ಗ್ರಾಮ್ಸ್ಗೆ ಅಪ್ರಾಕ್ಸಿಮೇಟ್ ಪ್ರೈಸ್ ಎಷ್ಟು ಅಂತ ನೋಡೋದಾದರೆ, ಅದಕ್ಕೂ ಮುಂಚೆ ಇವತ್ತಿನ ಒಂದು ಗೋಲ್ಡ್ ಪ್ರೈಸು ಪರ್ ಗ್ರಾಮು 22 ಕ್ಯಾರೆಟ್ ಹಾಲ್ಮಾರ್ಕ್ ಇರುವಂತಹ ಚಿನ್ನದ ಬೆಲೆ 1 ಗ್ರಾಮಿಗೆ 6,125 ರೂಪಾಯಿ ಇದೆ, ಓಕೆನಾ? 6,125 ರುಪೀಸ್ ಇದೆ. ಅದಕ್ಕೆ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಅಪ್ರಾಕ್ಸಿಮೇಟ್ ಪ್ರೈಸು 2,32,000 ರುಪೀಸ್ವರೆಗೂ ಕೂಡ ಆಗುತ್ತೆ. ಫ್ರೆಂಡ್ಸ್, ಇವತ್ತು ನಾನು ಎಲ್ಲ ಗೋಲ್ಡ್ ನೆಕ್ಲೇಸ್ ಕಲೆಕ್ಷನ್ಸನ್ನು ಪಾಪ್ಯುಲರ್ ಗೋಲ್ಡ್ ಮಾರ್ಟ್ ಅವರ ಶಾಪಿಂದ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಮ್ಯಾಂಗ್ಳೂರಲ್ಲಿ ಇರುವಂಥದ್ದು. ಕಂಪ್ಲೀಟ್ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಫ್ರೆಂಡ್ಸ್, ನಿಮಗೆ ಫಸ್ಟ್ ಡಿಸೈನ್ ತುಂಬ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಈಗ ಸೆಕೆಂಡ್ ಡಿಸೈನ್ ನೋಡ್ತಾ ಇದ್ದಾರೆ ಅಲ್ವಾ ಫ್ರೆಂಡ್ಸ್? ಇದು ಪರ್ಲ್ ನೆಕ್ಲೇಸು, ಬರೀ ಪರ್ಲಿಂದನೇ ಮಾಡಿರುವಂಥದ್ದು, ಮುತ್ತಿನ ನೆಕ್ಲೇಸ್ ಅಂತಲೇ ಹೇಳ್ಬೋದು. ಇದು 21 ಗ್ರಾಮ್ಸ್ ಇದೆ. ಅಪ್ರಾಕ್ಸಿಮೇಟ್ ಪ್ರೈಸ್ ಬಂದುಬಿಟ್ಟು 1,60,000 ರುಪೀಸ್ವರೆಗೂ ಕೂಡ ಆಗುತ್ತೆ. ಫ್ರೆಂಡ್ಸ್, ಈ ಪರ್ಲೆಲ್ಲ ಏನಿದೆ ಇದೆಲ್ಲ ಬಂದುಬಿಟ್ಟು ಒರಿಜಿನಲ್ ಪಲ್ಸ್ ಇರುತ್ತೆ, ಲೈಫ್ ಟೈಮ್ ಗ್ಯಾರಂಟಿ ಇರುತ್ತೆ. ಆ ಪರ್ಲಿಂದು ಶೈನಿಂಗ್ ಹೋಗೋದಾಗಲಿ ಅಥವಾ ಬಿದ್ದೋಗೋದಾಗಲಿ ಏನು ಕೂಡ ಆಗೋದಿಲ್ಲ. ಆ್ಯಂಡ್ ಇದೆಲ್ಲ ಬ್ಯೂಟಿಫುಲ್ ಜ್ಯುವೆಲ್ರಿ ಕಲೆಕ್ಷನ್ಸು ಪಾಪ್ಯುಲರ್ ಗೋಲ್ಡ್ ಮಾರ್ಟ್ ಅವರ ಶಾಪಿಂದನೇ ನಾನು ತೋರಿಸ್ತಾ ಇರೋದು. ಸೊ ಎಲ್ಲದು ಕೂಡ ಅಷ್ಟೇ, ನಾನು ಆಲ್ರೆಡಿ ಹೇಳ್ದೆ ಅಲ್ವಾ, ಎಲ್ಲದು ಕೂಡ ಸೇಮ್ ಶಾಪೇನೆ ಅಂತ. ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಯಾವುದೇ ರೀತಿಯಾದಂಥ ಭಯ ಬೇಡ. ಸೊ ಪಕ್ಕ ಇದು 22 ಕ್ಯಾರೆಟ್ ಹಾಲ್ಮಾರ್ಕ್ ಇರುವಂತಹ ಚಿನ್ನನೇ. ಆ್ಯಂಡ್ ಆನ್ಲೈನ್ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲಬಲ್ ಇರುತ್ತೆ, ನೀವು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಹೆಚ್ಚಿನ ಡೀಟೇಲ್ಸ್ಗೆ ನಾನು ಮೆನ್ಷನ್ ಮಾಡಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ವಾಟ್ಸಪ್ ಆದರೂ ಮಾಡಿ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ, ಎಷ್ಟಿದೆ ಏನು ಪ್ರೈಸ್ ಡೀಟೇಲ್ಸ್ನ ತಿಳಿಸಿಕೊಡ್ತಾರೆ. ಆ್ಯಂಡ್ ಫ್ರೆಂಡ್ಸ್, ಈ ಒಂದು ಪರ್ಲಿರೋ ಜಾಗಕ್ಕೆ ನೀವು ರೂಬಿ, ಎಮರಾಲ್ಡು, ಬ್ಲೂ ಸಫೈರ್, ಬ್ಲ್ಯಾಕ್ ಬೀಡ್ಸ್ ಯಾವ್ದು ಬೇಕಾದರೂ ಹಾಕೋಬೋದು. ಬಟ್ ಈ ಪರ್ಲಲ್ಲಿ ಮಾಡಿರೋದಂತೂ ತುಂಬಾ ಅಟ್ರಾಕ್ಟಿವ್ ಆಗಿ ಡಿಫ್ರೆಂಟ್ ಆಗಿ ಕಾಣಿಸ್ತಿದೆ ಅಂತಲೇ ಹೇಳ್ಬೋದು. ಸೊ ಇವಾಗಂತೂ ಬೀಡ್ಸ್ ನೆಕ್ಲೆಸ್ ಕಲೆಕ್ಷನ್ಸ್ ಅಂತೂ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ, ಬಿಕಾಸ್ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಎಲ್ಲರೂ ಕೂಡ ಇಷ್ಟಪಟ್ಟು ತಗೋತಾರೆ. ಹೋಪ್ ಫ್ರೆಂಡ್ಸ್ ನಿಮ್ಗೆ ಈ ಡಿಸೈನ್ ಕೂಡ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಆ್ಯಂಡ್ ಫ್ರೆಂಡ್ಸ್, ಅದೇ ಥರನೇ ನೆಕ್ಲೇಸು, ಬಟ್ ಇದು ಡಿಫ್ರೆಂಟ್ ಆಗಿದೆ. ಇದು ಪರ್ಲು ಪ್ಲಸ್ ಹವಳ ಎರಡನ್ನು ಕೂಡ ಹಾಕಿದ್ದಾರೆ, ಕೋರಲ್ ಅಂತ ಕರಿತೀವಲ್ವ ಹವಳಕ್ಕೆ. ಸೊ ಕೋರಲ್ ಪ್ಲಸ್ ಪರ್ಲ್ ಕಾಂಬಿನೇಷನಲ್ಲಿ ಹಾಕಿದ್ದಾರೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಕೂಡ ಅಷ್ಟೇ, ತುಂಬ ಟ್ರೆಂಡಿಂಗ್ ಡಿಸೈನು, ಲೇಟೆಸ್ಟ್ ಆಗಿರೋದು ಅಂತಲೇ ಹೇಳ್ಬೋದು. ಇದರಲ್ಲಿ ಕೆಲವೊಂದನ್ನು ನಾನು ಯೂಟ್ಯೂಬ್ ಶಾರ್ಟ್ಸ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದೀರಾ ಮೇಡಮ್, ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು, ಅಪ್ಲೋಡ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತ. ಸೊ ಇದರಲ್ಲಿ ನಾನು ಕ್ಲಿಯರಾಗಿ ನಿಮಗೆಲ್ಲರಿಗೂ ಕೂಡ ನಾನು ಡೀಟೇಲ್ಸನ್ನು ತಿಳಿಸ್ಕೊಡ್ತಾ ಇದ್ದೀನಿ, ಮತ್ತು ಪ್ರೈಸ್ ಡೀಟೇಲ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ. ಫ್ರೆಂಡ್ಸ್, ಇದಕ್ಕೆಲ್ಲ ಬಂದುಬಿಟ್ಟು ಮೇಕಿಂಗ್ ಚಾರ್ಜಸ್ ಅಪ್ ಟು ನಿಮಗೆ 20%ವರೆಗೂ ಕೂಡ ಇರುತ್ತೆ, ಎಲ್ಲದೂ ಅಲ್ಲ. ಸೊ ಕೆಲವೊಂದು ಮಾತ್ರ 20 ಇರುತ್ತೆ, ಕೆಲವೊಂದು 18, ಇದೆಲ್ಲ ಬಂದುಬಿಟ್ಟು 18% ಇರುತ್ತೆ, ಓಕೆನಾ? ಪ್ಲಸ್ 3% GST ಇದ್ದೇ ಇರುತ್ತೆ. ಸೊ ಫ್ರೆಂಡ್ಸ್, ಇದು ಬಂದುಬಿಟ್ಟು 18 ಗ್ರಾಮ್ಸ್ ಇದೆ, ಓಕೆನಾ? 18 ಗ್ರಾಮ್ಸ್ಗೆ ಅಪ್ರಾಕ್ಸಿಮೇಟ್ ಪ್ರೈಸ್ ಬಂದುಬಿಟ್ಟು 1,38,000 ರುಪೀಸ್ವರೆಗೂ ಕೂಡ ಆಗುತ್ತೆ. ಪ್ಲಸ್ ನಿಮಗೆ ಕೋರಲ್ಲು ಮತ್ತು ಪರ್ಲ್ ಚಾರ್ಜಸ್ ಇದ್ದೇ ಇರುತ್ತೆ, ಓಕೆನಾ? ಅದೆಲ್ಲ ಏನು ಜಾಸ್ತಿ ಇರೋದಿಲ್ಲ, ಅಪ್ ಟು 3,000-4,000 ಅಷ್ಟೇ ಇರುತ್ತೆ, ಓಕೆನಾ? ಅದು ಡಿಪೆಂಡ್ಸ್ ನಿಮಗೆ ಎಷ್ಟು ಅವ್ರು ಒರಿಜಿನಾಲಿಟಿ ಮೇಲೆ ಹಾಕಿರ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೋಪ್ ಗೈಸ್ ನಿಮ್ಗೆ ಇದನ್ನು ಕೂಡ ತುಂಬ ಅಟ್ರಾಕ್ಟಿವ್ ಅಂತ ಅನ್ನಿಸ್ತು ಅಂತ ಅನ್ಕೊಂತೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ ನೆಕ್ಸ್ಟ್ ಡಿಸೈನ್, ಇದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಇದು ತುಂಬ ಲೈಟ್ ವೇಟ್ ಇದೆ. ಸೊ ಇದು ಲಕ್ಷ್ಮಿ ಪೆಂಡೆಂಟ್ ಇರುವಂಥದ್ದು, ಪ್ಲಸ್ ಎಮರಾಲ್ಡು ಇದೆ, ವೈಟ್ ಸ್ಟೋನು ಕೂಡ ಇದೆ, ಅಥವಾ ಜರ್ಕೋನ್ ಸ್ಟೋನ್ ಅಂತ ಏನು ಕರಿತೀವಿ ಅದೇ ಇದನ್ನು ಕೂಡ. ಎಮರಾಲ್ಡನ್ನು ಹಾಕಿರೋದ್ರಿಂದ ತುಂಬ ಅಟ್ರಾಕ್ಟಿವ್ ಅನಿಸಿದೆ. ಆ ಎಮರಾಲ್ಡ್ ಜಾಗಕ್ಕೆ ರೂಬಿನೂ ಕೂಡ ನೀವು ಹಾಕಿಸ್ಕೋಬಹುದು. ಅದು ನೆಕ್ಸ್ಟ್ ವೀಡಿಯೋಲ್ಲಿ ನಾನು ರೂಬಿ ಹಾಕ್ಸಿದ್ರೆ ಯಾವ ರೀತಿ ಕಾಣಿಸುತ್ತೆ ಅಂತ ಕೂಡ ತೋರಿಸ್ತೀನಿ. ಫ್ರೆಂಡ್ಸ್, ಇದು ಬಂದುಬಿಟ್ಟು ಜಸ್ಟ್ 9 ಗ್ರಾಮ್ಸ್ ಅಷ್ಟೇ ಇರುವಂಥದ್ದು, ನೋಡೋದಕ್ಕೆ ಒಂದು 15 ಗ್ರಾಮ್ಸ್ ಥರ ಕಾಣಿಸ್ತಾ ಇದೆ. ತುಂಬ ಲೈಟ್ ವೇಟ್ ಇದೆ, ಬಟ್ ಅಟ್ರಾಕ್ಟಿವ್ ಆಗಿದೆ, ಹೆವಿಯಾಗೂ ಕೂಡ ಕಾಣಿಸುತ್ತಿದ್ದು. ಎಲ್ಲದಕ್ಕೂ ಮ್ಯಾಚ್ ಆಗುವಂತಹ ಒಂದು ನೆಕ್ಲೇಸ್ ಡಿಸೈನ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, 9 ಗ್ರಾಮ್ಸ್ಗೆ ಇದು ಅಪ್ರಾಕ್ಸಿಮೇಟ್ ಪ್ರೈಸು 71,000 ರುಪೀಸ್ವರೆಗೂ ಕೂಡ ಆಗುತ್ತೆ, ಓಕೆನಾ? ಇದಕ್ಕೂ ಅಷ್ಟೇ, ಮೇಕಿಂಗ್ ಚಾರ್ಜಸ್ ಅಪ್ ಟು 20%ವರೆಗೂ ಇರುತ್ತೆ. ಯಾಕೆಂದರೆ ಇದು ಲೈಟ್ ವೇಟ್ ಜ್ಯುವೆಲ್ರೀಸ್ ಎಲ್ಲ ಸ್ವಲ್ಪ ಮೇಕಿಂಗ್ ಚಾರ್ಜಸ್ ಇದೆಲ್ಲ ಸ್ವಲ್ಪ ಹೈ ಆಗಿರುತ್ತೆ, ಅದಕ್ಕೋಸ್ಕರ. ಹೋಪ್ ಫ್ರೆಂಡ್ಸ್ ನಿಮ್ಗೆ
ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದಂತೂ ಎಷ್ಟು ಸಖತ್ತಾಗಿದೆ ಅಂತ ಹೇಳ್ಬಿಟ್ಟು. ಸೊ ಇದೊಂಥರ ರೆಡ್ ಸ್ಟೋನಲ್ಲಿ ಮಾಡಿರೋ ಅಂಥದ್ದು, ಪ್ಲಸ್ ವೈಟ್ ಸ್ಟೋನ್ ಕೂಡ ಪೆಂಡೆಂಟಲ್ಲಿ ಹಾಕಿದ್ದಾರೆ. ತುಂಬ ಅಂದರೆ ತುಂಬ ಅಟ್ರಾಕ್ಟಿವ್ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಯೂನಿಕ್ ಡಿಸೈನು. ಸೊ ಇದೆಲ್ಲ ಏನು ತೋರಿಸ್ತಿದ್ದೀನಿ ಇದೆಲ್ಲ ಯೂನಿಕೇನೆ. ಸೊ ನೀವೆಲ್ಲೂ ಮುಂಚೆ ನೋಡಿರೋದಿಲ್ಲ, ಓಕೆನಾ? ತುಂಬ ಯೂನಿಕಾಗಿ ಮಾಡಿದ್ದಾರೆ, ತುಂಬ ಒಂಥರ ಕ್ರಿಯೇಟಿವ್ ವರ್ಕಲ್ಲಿ ಮಾಡಿರೋ ಅಂಥದ್ದು ನಮ್ಮ ಪಾಪ್ಯುಲರ್ ಗೋಲ್ಡ್ ಮಾರ್ಟ್ ಅವರ ಶಾಪಲ್ಲಿ ಮಾತ್ರ. ಫ್ರೆಂಡ್ಸ್ ಇದು ಬಂದುಬಿಟ್ಟು ಎಷ್ಟು ಗ್ರಾಮ್ಸ್ ಇದೆ ಅಂತ ನೋಡಿದ್ರೆ ಇದು 25 grams ಇದೆ, ಓಕೆನಾ? ಗಟ್ಟಿಯಾಗಿರುವಂಥದ್ದು, ಓಕೆನಾ? ನಿಮಗೆ ಜಾಸ್ತಿ ಅಯ್ಯೋ ಬರೀ ಸ್ಟೋನ್ಸೇ ಇದೆ, ಇರೋಲ್ಲಿ ಚಿನ್ನನೇ ಇಲ್ಲ ಅಂತ ಅನ್ಕೊಳ್ಳೋಕೆ ಹೋಗಬೇಡಿ. ತುಂಬ ಗಟ್ಟಿಯಾಗಿ ಮಾಡಿರ್ತಾರೆ, ಅದಕ್ಕೆ ಇದನ್ನು ಸ್ಟೋನ್ಸನ್ನು ಆ್ಯಡ್ ಮಾಡಿದ್ದಾರೆ ಅಷ್ಟೇ. ಫ್ರೆಂಡ್ಸ್ ಇದು ಬಂದುಬಿಟ್ಟು ಅಪ್ರಾಕ್ಸಿಮೇಟ್ ಪ್ರೈಸ್ ಬಂದುಬಿಟ್ಟು 195,000 rupees ಕೂಡ ಆಗುತ್ತೆ. ಆ್ಯಂಡ್ ಪ್ಲಸ್ ಸ್ಟೋನ್ಸ್ ಚಾರ್ಜಸ್ಸು ಕೂಡ ಇದ್ದೇ ಇರುತ್ತೆ. ಆ್ಯಂಡ್ ಈ ಒಂದು ಏನು ರೆಡ್ ಸ್ಟೋನ್ ಇದೆ ಅದು ಜಾಗ ಬೇಕಿದ್ರೆ ನೀವು ಗ್ರೀನ್ ಸ್ಟೋನು ಅಥವಾ ಎಮರಾಲ್ಡ್ ಪರ್ಲು ಬ್ಲ್ಯಾಕ್ ಬೀಡ್ಸ್ ಈ ಥರ ಯಾವುದ್ರಲ್ಲಿ ಬೇಕಾದರೂ ಕೂಡ ನೀವು ಮಾಡಿಸ್ಕೋಬೋದು. ಅದು ನಿಮ್ಮ ಒಂದು ಕಂಫರ್ಟು, ನಿಮ್ಮ ಏನಿದೆ, ನಿಮಗೆ ಏನು ಅಥವಾ ನಿಮಗೆ ಒಂದು ಕೆಲವೊಂದು ಸ್ಟೋನ್ ಆಗಿ ಬರುತ್ತೆ, ಸೊ ನಿಮಗೆ ಒಂದು ಅದು ಗುಡ್ ವೈಬ್ಸನ್ನು ತರುತ್ತೆ ಅನ್ನೋದೆಲ್ಲ ಇರುತ್ತಲ್ವಾ? ಸೊ ಅದನ್ನು ನೋಡ್ಕೊಂಡು ಬೇಕಿದ್ರೆ ನೀವು ಯಾವುದಾದ್ರೂ ಕೂಡ ಕಸ್ಟಮೈಸ್ ಮಾಡಿ ಮಾಡಿಸ್ಕೋಬೋದು. ಹೋಪ್ ಗೈಸ್ ನಿಮ್ಗೆ ಇದು ಕೂಡ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಅನ್ಕೊಂತೀನಿ. ಆ್ಯಂಡ್ ಫ್ರೆಂಡ್ಸ್, ನೆಕ್ಸ್ಟ್ ಡಿಸೈನ್, ವಾವ್, ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೈಲೈಟ್ ಆಗಿ ಕಾಣಿಸ್ತದೆ. ಬ್ಲೂ ಸಫೈರನ್ನು ಹಾಕಿ ಮಾಡಿದ್ದಾರೆ, ಬ್ಲೂ ಸಫೈರ್ ಪ್ಲಸ್ ಪರ್ಲನ್ನ ಕಾಂಬಿನೇಷನ್ ಮಾಡಿದ್ದಾರೆ. ಪರ್ಲಂತೂ ತುಂಬ ಸ್ಮಾಲ್ ಸ್ಮಾಲ್ ಹಾಕಿರೋದ್ರಿಂದ ಸಖತ್ತಾಗಿದೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್ ಇದು ಕೂಡ ಅಷ್ಟೇ ಹೆವಿಯಾಗಿ ಕಾಣಿಸ್ತಿದೆ ನಿಮಗೆ, ಬಟ್ ಇದು 15 grams ಇದೆ. 15 grams ಅಪ್ರಾಕ್ಸಿಮೇಟ್ ಪ್ರೈಸ್ ಬಂದುಬಿಟ್ಟು 1,16,000 rupees ವರೆಗೂ ಕೂಡ ಆಗುತ್ತೆ ಅಪ್ರಾಕ್ಸಿಮೇಟ್, ಓಕೆನಾ? ಆ ಬ್ಲೂ ಸಫೈರ್ ಜಾಗಕ್ಕೆ ನೀವು ಯಾವ್ದು ಬೇಕಾದರೂ ಕೂಡ ಹಾಕಿಸ್ಕೋಬೋದು. ಬಟ್ ಬ್ಲೂ ಸಫೈರ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ, ಹೈಲೈಟ್ ಆಗಿ ಕಾಣಿಸುತ್ತೆ. ಈಗ ಕೆಲವೊಬ್ಬರಿಗೆ ಇರುತ್ತಲ್ವಾ, ಸೊ ಅಂದರೆ ಇವಾಗ ರಾಶಿಗಳಿರುತ್ತಲ್ವಾ, ಸೊ ಈ ಇಂತಿಂಥ ರಾಶಿಗೆ ಇಂತಿಂಥ ಕಲ್ಲು ಅಥವಾ ಇಂಥ ಬ್ಲೂ ಸಫೈರ್ ಹವಳ ಜೇಡ ಈ ಥರ ಎಲ್ಲ ಆಗ್ಬರುತ್ತೆ, ಅದು ನಿಮಗೆ ಲಕ್ಕಿ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ವಾ? ಸೊ ಆ ಥರ ನಿಮಗೆ ಲಕ್ಕಿ ಸ್ಟೋನ್ ಏನಾದರೂ ಬ್ಲೂ ಸಫೈರ್ ಇದ್ದರೆ ಖಂಡಿತವಾಗ್ಲೂ ನೀವು ಇದನ್ನು ಬೈ ಮಾಡ್ಬೋದು. ಅಥವಾ ನಿಮ್ಮ ಲಕ್ಕಿ ಸ್ಟೋನ್ ಏನಾದರೂ ಬೇರೆದಿತ್ತು, ನಿಮ್ಗೆ ಈ ನೆಕ್ಲೆಸ್ ಇಷ್ಟ ಆಯಿತು ಅಂತ ಹೇಳಿದ್ರೆ ನೀವು ಬೇಕಿದ್ರೆ ಅದನ್ನೇ ಹಾಕಿಸ್ಕೊಂಡು ಕಸ್ಟಮೈಸ್ ಕೂಡ ಮಾಡಿಸ್ಕೋಬೋದು. ಫ್ರೆಂಡ್ಸ್, ಗೋಲ್ಡ್ ಜ್ಯುವೆಲ್ರಿಲಿ ಮಾತ್ರ ತುಂಬ ಸ್ಮಾರ್ಟ್ ವರ್ಕ್ ಯೂಸ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ನಾವು ಜಾಸ್ತಿ ಗ್ರಾಮ್ಸಲ್ಲಿ ಮಾಡಿಸ್ಕೋಬೇಕಾಗುತ್ತೆ, ತುಂಬ ದುಡ್ಡು ಇನ್ವೆಸ್ಟ್ ಮಾಡಬೇಕಾಗುತ್ತೆ, ಐಡಿಯಾ ಇಲ್ಲ ಅಂತ ಹೇಳಿದ್ರೆ. ಅದಕ್ಕೆ ಡೈಲಿ ವೀಡಿಯೋಸ್ನ ನೋಡ್ತಾ ಇರಿ, ನಾನು ಒಳ್ಳೆ ಒಳ್ಳೆ ಐಡಿಯಾ ಕೊಡ್ತಾ ಇರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದು ನೆಕ್ಸ್ಟ್ ಡಿಸೈನು. ಫ್ರೆಂಡ್ಸ್, ಇದು ಪರ್ಲ್ ನೆಕ್ಲೆಸ್, ಓಕೆನಾ? ಇದು ಅಂತೂ ತುಂಬ ಚೆನ್ನಾಗಿದೆ, ತುಂಬ ಗಟ್ಟಿಯಾಗಿರುವಂಥದ್ದು, ಜಸ್ಟ್ ಬರೀ ಪರ್ಲನ್ನು ಹಾಕಿ ಮಾಡಿದ್ದಾರೆ. ಫ್ರೆಂಡ್ಸ್, ಇದು 16 grams ಇದೆ. 16 grams ಅಪ್ರಾಕ್ಸಿಮೇಟ್ ಪ್ರೈಸ್ ಬಂದುಬಿಟ್ಟು 1,26,000 rupees ವರೆಗೂ ಆಗುತ್ತೆ, ಪ್ಲಸ್ ಪರ್ಲ್ ಚಾರ್ಜಸ್ ನಿಮಗೆ ಇದ್ದೇ ಇರುತ್ತೆ, ಓಕೆನಾ? ಅಪ್ರಾಕ್ಸಿಮೇಟ್ ನಾನು ಹೇಳೋದು, ಇದಕ್ಕೂ ಅಷ್ಟೇ ಮೇಕಿಂಗ್ ಚಾರ್ಜಸ್ ಅಪ್ ಟು 18% ವರೆಗೂ ಕೂಡ ಇರುತ್ತೆ. ಆ್ಯಂಡ್ ಇದೆಲ್ಲದೂ ಕೂಡ 22 carat ಹಾಲ್ ಮಾರ್ಕ್ ಇರುವಂತಹ ಚಿನ್ನನೇ, ಯಾವುದು ಕೂಡ ನಾನು 18 carat 75-85 kdm ಅಂತಾರಲ್ಲ ಆ ಥರದ್ದು ಯಾವುದೇ ರೀತಿಯಾದಂಥ ಜ್ಯುವೆಲ್ಲರಿ ನಾನು ತೋರಿಸಿಲ್ಲ. ಹಾಗೇನಾದರೂ ತೋರಿಸಿದ್ರೆ ನಾನು ಮೆನ್ಷನ್ ಮಾಡೇ ಮಾಡ್ತೀನಿ, ಬಟ್ ಇವತ್ತು ತೋರಿಸ್ತಾರದು ಎಲ್ಲದೂ ಕೂಡ 22 carat ಇರುವಂತಹ 916 ಹಾಲ್ ಮಾರ್ಕ್ ಗೋಲ್ಡೇ ನಾನು ತೋರಿಸ್ತಾ ಇರೋದು. ಹೋಪ್ ಗೈಸ್ ನಿಮ್ಗೆ ಈ ಡಿಸೈನು ಕೂಡ ತುಂಬ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಆ್ಯಂಡ್ ಗೈಸ್, ಇಲ್ಲಿ ನೋಡ್ತಿದ್ದೀರಲ್ವಾ, ಇದು ನೆಕ್ಸ್ಟ್ ಡಿಸೈನ್, ಎಷ್ಟು ಕ್ಯೂಟ್ ಆಗಿರೋ ಅಂತ ನೆಕ್ಲೆಸ್ಸು. ರೂಬಿ ಆ್ಯಂಡ್ ಪರ್ಲ್ ಕಾಂಬಿನೇಷನ್ ಅಲ್ಲಿ ಮಾಡಿದ್ದಾರೆ, ತುಂಬ ಅಂದರೆ ತುಂಬ ಸಖತ್ತಾಗಿ ಇದೆ. ಫ್ರೆಂಡ್ಸ್, ಇದು ಬಂದುಬಿಟ್ಟು ಜಸ್ಟ್ 8 grams ಇರೋದು, ಅಪ್ರಾಕ್ಸಿಮೇಟ್ 8 grams ಹೇಳ್ತಾಯಿದ್ದೀನಿ, ಯಾಕೆಂದರೆ ಸ್ವಲ್ಪ ಇದರಲ್ಲಿ ಬೀಟ್ಸೇ ಜಾಸ್ತಿ ಇರೋದ್ರಿಂದ ಇದು ತುಂಬ ಲೈಟ್ ವೆಯ್ಟ್ ಇದೆ. ಹಂಗಾಗಿ ನಾನು ಅಪ್ರಾಕ್ಸಿಮೇಟ್ ಗ್ರಾಮ್ಸ್ನ ಹೇಳ್ತಾ ಇದ್ದೀನಿ. 8 grams ಅಪ್ರಾಕ್ಸಿಮೇಟ್ ಪ್ರೈಸ್ ಬಂದುಬಿಟ್ಟು 60,000 rupees ವರೆಗೂ ಕೂಡ ಆಗುತ್ತೆ. ಇದಕ್ಕೂ ಅಷ್ಟೇ ಅಪ್ ಟು 20% ವರೆಗೂ ಇರುತ್ತೆ. ಲೈಟ್ ವೆಯ್ಟ್ ನೆಕ್ಲೆಸ್ ಆಗಿರೋದ್ರಿಂದ ಸ್ವಲ್ಪ ಮೇಕಿಂಗ್ ಚಾರ್ಜಸ್ ಹೈ ಇರುತ್ತೆ, ಪ್ಲಸ್ 3% GST ಎಲ್ಲ ಸೇರೇನೆ ನಾನು ಅಪ್ರಾಕ್ಸಿಮೇಟು 60,000 rupees ವರೆಗೂ ಆಗುತ್ತೆ ಅಂತ ಹೇಳ್ತಾ ಇರೋದು. ಆ್ಯಂಡ್ ಈ ಒಂದು ರೂಬಿ ಜಾಗಕ್ಕೆ ನೀವು ಗ್ರೀನ್ ಹಾಕಿಸ್ಕೋಬಹುದು, ಅಂದರೆ ಎಮರಾಲ್ಡ್, ಪರ್ಲು, ಬ್ಲ್ಯಾಕ್ ಬೀಟ್ಸ್, ಬ್ಲೂ ಸಫೈರ್ ಯಾವ್ದು ಬೇಕಾದರೂ ಹಾಕಿಸ್ಕೋಬೋದು, ಓಕೆನಾ? ಸೊ ಈ ಒಂದು ಈ ಥರ ಲೈಟ್ ವೆಯ್ಟಲ್ಲಿ ನಾನು ತುಂಬ ಕಲೆಕ್ಷನ್ಸ್ ತೋರಿಸಿದ್ದೀನಿ. ಸೊ ಹಾಗೆ ಇದರಲ್ಲೂ ತೋರಿಸೋಣ ಅಂತ ಹೇಳ್ಬಿಟ್ಟು ತೋರಿಸಿದ್ದೀನಿ. ಫ್ರೆಂಡ್ಸ್, ಇದನ್ನು ನೀವು ಹೆಣ್ಮಕ್ಳಿಗೆ, ಅಂದರೆ ಕಾಲೇಜ್ಗೆ ಹೋಗೋ ಹೆಣ್ಮಕ್ಳಿಗೆ, ಮನೇಲಿರುವಂಥ ಹೆಣ್ಮಕ್ಳಿಗೆ ಅಥವಾ ಆಫೀಸ್ಗೆ ಹೋಗುವಂಥವ್ರಿಗೆ ಅಥವಾ ಗೃಹಿಣಿಯರು ಯಾರು ಬೇಕಾದರೂ ಮಾಡಿಸ್ಕೋಬೋದು. ಸಿಂಪಲ್ ಆಗಿರುವಂಥದ್ದು, ಇವಾಗ ಗೋಲ್ಡ್ ರೇಟ್ ಜಾಸ್ತಿ ಇರೋದ್ರಿಂದ ಈ ಥರ ಲೈಟ್ ವೆಯ್ಟಲ್ಲಿ ಮಾಡಿಸ್ಕೊಂಡ್ರೆ ನಿಮಗೆ ಹೆವಿಯಾಗೂ ಕೂಡ ಕಂಡರೆ ಕಡಿಮೆ ಗ್ರಾಮ್ಸಲ್ಲೇ ಹೆವಿಯಾಗಿ ಕಾಣಿಸುವಂತಹ ನೆಕ್ಲೆಸ್ ಡಿಸೈನು, ನೆಕ್ಲೆಸ್ ಕಲೆಕ್ಷನ್ ಬಂದ್ಬಿಡುತ್ತೆ. ಆ್ಯಂಡ್ ಹೋಪ್ ಗೈಸ್ ನಿಮ್ಗೆ ಇದು ಕೂಡ ತುಂಬ ಇಷ್ಟ ಆಯಿತು, ಹೆಲ್ಪ್ ಆಯಿತು ಅಂತ ಹೇಳ್ಬಿಟ್ಟು ಅನ್ಕೊಂತೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಸೊ ಇದು ಕೂಡ ಅಷ್ಟೇ, ರೂಬಿ ಪ್ಲಸ್ ಪರ್ಲ್ ಎರಡು ಕೂಡ ಕಾಂಬಿನೇಷನಲ್ಲಿ ಮಾಡಿದ್ದಾರೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಪರ್ಲು ಕೂಡ ಅಷ್ಟೇ, ಕೆಳಗಡೆ ಹ್ಯಾಂಗ್ ಮಾಡಿರೋದ್ರಿಂದ ಸಿಂಗಲ್ ಸಿಂಗಲ್ ಪರ್ಲ್ ಹ್ಯಾಂಗ್ ಮಾಡಿದ್ದಾರೆ, ದೊಡ್ಡದಾಗಿರೋ ಅಂಥದ್ದು ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಲುಕ್ಕನ್ನು ಕೊಡ್ತಾ ಇದೆ. ಫ್ರೆಂಡ್ಸ್, ಇದು 20 grams ಅಪ್ರಾಕ್ಸಿಮೇಟ್ ಪ್ರೈಸು 1,51,000 rupees ವರೆಗೂ ಕೂಡ ಆಗುತ್ತೆ. ಸೊ ಇದೆಲ್ಲ ಬೀಡ್ಸು ನಾನು ಹೇಳ್ದೆ ಅಲ್ವಾ, ನೀವು ಯಾವ್ದು ಬೇಕಾದರೂ ಕೂಡ ನೀವು ಕಾಂಬಿನೇಷನ್ ಮಾಡಿಸಿ ಹಾಕಿಸ್ಕೋಬೋದು, ಅದು ನಿಮ್ಮ ಒಂದು ಕಂಫರ್ಟು. ರೂಬಿ ಜಾಗಕ್ಕೆ ಬ್ಲ್ಯಾಕ್ ಬೀಡ್ಸ್ ಹಾಕಿದ್ರೆ ಇನ್ನೂ ಕೂಡ ಚೆನ್ನಾಗಿ ಕಾಣಿಸುತ್ತೆ, ಬ್ಲೂ ಸಫೈರ್ ಹಾಕಿದ್ರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದು ನಿಮ್ಮ ಒಂದು ಐಡಿಯಾ, ನಿಮಗೆ ಯಾವ ರೀತಿ ಬೇಕು, ನಿಮಗೆ ಯಾವ ರೀತಿ ಕನ್ವೀನಿಯೆಂಟ್ ಇರುತ್ತೆ, ಅಥವಾ ನಿಮ್ಮ ಹತ್ರ ಯಾವ ರೀತಿ ಜ್ಯುವೆಲ್ರಿ ಕಲೆಕ್ಷನ್ ಇಲ್ಲ, ನೀವು ಯೂನಿಕಾಗಿ ತೊಗೋಬೇಕಂತ ನೋಡ್ತೀರಿ, ಖಂಡಿತವಾಗ್ಲೂ ಈ ಡಿಸೈನ್ಗೆ ಹೋಗ್ಬೋದು, ತುಂಬ ಚೆನ್ನಾಗಿರುವಂತಹ ಡಿಸೈನು. ಹೋಪ್ ಗೈಸ್ ನಿಮ್ಗೆ ಇದು ಕೂಡ ತುಂಬ ಇಷ್ಟ ಆಯಿತು ಅಂತ ಭಾವಿಸ್ತೀನಿ.
ಆ್ಯಂಡ್ ಫ್ರೆಂಡ್ಸ್ ನೆಕ್ಸ್ಟ್ ನೋಡ್ತಿದ್ದೀರ ಅಲ್ವಾ, ವಾವ್, ಇದೊಂಥರ ಕಲರ್ಫುಲ್ ಆಗಿ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ. ಇದು ರೂಬಿ ನೆಕ್ಲೆಸ್, ಓನ್ಲಿ ರೂಬಿ, ಏನೂ ಕೂಡ ಇಲ್ಲ, ಗೋಲ್ಡ್ ಪ್ಲಸ್ ರೂಬಿ ಅಷ್ಟೇ ಮಾಡಿರೋದು. ಇದರಲ್ಲಿ ಯಾವುದೇ ರೀತಿಯಂಥ ಪರ್ಲಾಕ್ ಇಲ್ಲ, ಎಮರಾಲ್ಡು ಅದು ಇದು ಯಾವುದು ಕೂಡ ಹಾಕಿಲ್ಲ, ಜಸ್ಟ್ ರೂಬಿ, ಒನ್ ಆ್ಯಂಡ್ ಓನ್ಲಿ ರೂಬಿಯನ್ನು ಹಾಕಿದ್ದಾರೆ. ತುಂಬ ಜನ ಇಷ್ಟಪಟ್ಟು ತಗೋತಾರೆ ರೂಬಿ ಕಲೆಕ್ಷನನ್ನು. ಸೊ ಫ್ರೆಂಡ್ಸ್, ಇದು ಬಂದುಬಿಟ್ಟು 28 grams ಇದೆ. ಇದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸು ಕೂಡ ತೋರಿಸ್ತೀನಿ, ನೋಡ್ತಾ ರೀ ಫ್ರೆಂಡ್ಸ್. ಇದು ನೆಕ್ಲೆಸ್ ವೇಟ್ ಅಷ್ಟೇ ಹೇಳ್ತಿದ್ದೀನಿ, 28 grams. ಅಪ್ರಾಕ್ಸಿಮೇಟ್ ಪ್ರೈಸ್ ಬಂದುಬಿಟ್ಟು 28 gramsಗೆ 2,15,000 ರುಪೀಸ್ ವರೆಗೂ ಕೂಡ ಆಗುತ್ತೆ. ಆ್ಯಂಡ್ ಇದಕ್ಕೆ ನೆಟ್ ವೇಟ್ ಅಷ್ಟೇ ನಾನು ಹೇಳ್ತಾ ಇರೋದು, 28 grams. ನಿಮಗೆ ಪ್ಲಸ್ ರೂಬಿ ಚಾರ್ಜಸ್ಸು ಕೂಡ ಇರುತ್ತೆ, ಓಕೆನಾ. ಸೊ ರೂಬಿ ವೆಯ್ಟ್ ಎಲ್ಲ ಜಾಸ್ತಿ ಇರುತ್ತೆ, ವೆಯ್ಟ್ ಪ್ರಕಾರ ರೂಬಿನ ಅಲ್ಲಿ ಪ್ರೈಸ್ ಹೇಳೋದಿಲ್ಲ, ಜಸ್ಟ್ ಅದು ರೂಬಿಗೆ ಇಷ್ಟು ಚಾರ್ಜಸ್ ಅಂತ ಇರುತ್ತೆ ಅಷ್ಟೇ. ಆ್ಯಂಡ್ ಇಲ್ಲಿ ನೋಡ್ತಿದ್ದೀರಲ್ವಾ, ಅದಕ್ಕೆ ಇಯರಿಂಗ್ಸ್ ಕಲೆಕ್ಷನನ್ನು ತೋರಿಸ್ತಾ ಇದ್ದೀನಿ, ಪುಟ್ಟಾಣಿ ಇಯರಿಂಗ್ಸು. ಇಯರಿಂಗ್ಸ್ ಬಂದುಬಿಟ್ಟು 3 grams ಅಷ್ಟೇ ಇರುವಂಥದ್ದು, 3 grams 650 mm ಇದೆ. ಇದು ಬಂದುಬಿಟ್ಟು ಅಪ್ರಾಕ್ಸಿಮೇಟ್ ಪ್ರೈಸ್ ಇಯರಿಂಗ್ಸ್ ಬರೀ ಇಯರಿಂಗ್ಸ್ಗೆ 27,170 rupees ವರೆಗೂ ಕೂಡ ಆಗುತ್ತೆ. ಹೋಪ್ ಫ್ರೆಂಡ್ಸ್ ನಿಮಗೆ ಇವತ್ತಿನ ಎಲ್ಲ ಡಿಸೈನ್ಸು ಇಷ್ಟ ಆಯಿತು ಅಂತ ಅನ್ಕೊಂತೀನಿ, ಅಟ್ರಾಕ್ಟಿವ್ ಆಗಿದೆ ಅಂತ ಅನಿಸ್ತು ಅಂತ ಅನ್ಕೊಂತೀನಿ. ಆ್ಯಂಡ್ ಫ್ರೆಂಡ್ಸ್ ಹೆಲ್ಪ್ ಆಗಿದೆ ಅಂತ ಅನಿಸಿದ್ರೆ ಇಷ್ಟ ಆಗಿದೆ, ದಯವಿಟ್ಟು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಬಿಕಾಸ್ ಅವರು ಕೂಡ ತೊಗೋಬೇಕಂತ ನೋಡ್ತಿರ್ತಾರೆ, ತುಂಬಾ ಹೆಲ್ಪ್ ಆಗುತ್ತೆ. ಅದರಲ್ಲೂ ಇವತ್ತಿನ ವೀಡಿಯೋ ಅಂತೂ ಬೀಟ್ಸಿನ ನೆಕ್ಲೆಸ್ ಆಗಿರೋದ್ರಿಂದ ಸೊ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ಆ್ಯಂಡ್ ಫ್ರೆಂಡ್ಸ್ ಹೀಗೆ ನೆಕ್ಸ್ಟ್ ವೀಡಿಯೋಲಿ ಅದ್ಭುತವಾದಂಥ ಕಲೆಕ್ಷನ್ಸ್ನೊಂದಿಗೆ ಸಿಗ್ತೀನಿ. ಸೊ ನನ್ನ ವೀಡಿಯೋನ ಇಲ್ಲಿವರೆಗೂ ಕೊನೆಯವರೆಗೂ ಪೇಷನ್ಸ್ ಇಟ್ಟು ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.